ಡಿಕೆ ಬ್ರದರ್ಸ್ ಮಾಸ್ಟರ್ ಸ್ಟ್ರೋಕ್ಗೆ ಬಿಜೆಪಿ ತತ್ತರಿಸಿಬಿಟ್ಟಿದೆ. ರಾಮನಗರದಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ ಉಪಸಮರಕ್ಕೆ. ಈ ಮೂಲಕವಾಗಿ ಡಿಕೆ ಸಹೋದರರು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ರಾಮನಗರ ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಅವರನ್ನೇ ಹೈಜಾಕ್ ಮಾಡಿದ್ದಾರೆ. ಕಣದಿಂದ ಹಿಂದೆ ಸರಿದಿರತಕ್ಕಂಥ ರಾಮನಗರ ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಚುನಾವಣೆಗೆ ಎರಡೆರಡು ದಿನ ಬಾಕಿ ಇರಬೇಕಾದ್ರೆ ತಾನು ಅಭ್ಯರ್ಥಿಯಲ್ಲ ಅಂತ ನಿವೃತ್ತಿ ಆಗಿದ್ದಾರೆ ಇವರು. ಅನಿತಾ ಕುಮಾರಸ್ವಾಮಿ ಅವರಿಗೆ ಈ ಮೂಲಕವಾಗಿ ಎದುರಾಳಿಯೇ ಇಲ್ಲದಂತಾಗಿದೆ ರಾಮನಗರದಲ್ಲಿ. ರಾಮನಗರದಲ್ಲಿ ಆ ಮೂಲಕವಾಗಿ ಅನಿತಾ ಕುಮಾರಸ್ವಾಮಿ ಅವರ ಗೆಲುವು ಕೂಡ ಸುಲಭವಾಗಿದೆ. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಎಲ್ ಚಂದ್ರಶೇಖರ್ ಈಗ ನಮ್ಮ ಜೊತೆ ಇದ್ದಾರೆ. ಈಗ ಚುನಾವಣಾ ಕಣದ ನಿವೃತ್ತಿ ಆಗ್ತಿರೋ ಸಂಬಂಧಪಟ್ಟಾಗಿ ಅವರ ರಾಜಕೀಯ ನಿಲುವುಗಳು ಏನು ಅನ್ನೋದ್ರ ಬಗ್ಗೆ ಸಂಪರ್ಕವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಈಗ ಚಂದ್ರಶೇಖರ್ ಅವರೇ. ಈಗ ಬಹಳ ಪ್ರಮುಖವಾಗಿರುವಂತಹ ಉಪಚುನಾವಣೆಯ ಕಣದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರೆ ಯಾಕೆ, ಯಾವ ಈ ನಿರ್ಧಾರ ತೆಗೆದುಕೊಳ್ಬೇಕು? ನೀವೇ ಹೇಳ್ತಾ ಇದ್ರೆ ಬಹಳ ಪ್ರಮುಖವಾದ ಉಪಚುನಾವಣೆ ಅಂತ, ಬಟ್ ಬಿಜೆಪಿ ನಾಯಕರುಗಳಿಗೆ ಇದು ಪ್ರಮುಖ ಅನಿಸಲೇ ಇಲ್ಲ. ಅವರು ಈ ಬಿಜೆಪಿ ನಾಯಕರುಗಳಿಗೆ ಇದು ಪ್ರಮುಖ ಅನಿಸಲೇ ಇಲ್ಲ. ಅವರು ಸುಮ್ಮನೆ ನಮ್ಮನ್ನ ಕರೆದು ಒಂದು ಬಾವುಟ ಕೊಟ್ಟು ಬೀದಿಲಿ ಬಿಟ್ಟವ್ರು ಇವತ್ತವರೆಗೂ ಅವ್ರು ಬಂದಿಲ್ಲ ನಮ್ಮ ಹತ್ರ. ಯಾರೋ ಇಬ್ರು ಬರ್ತಾ ಇದ್ರು, ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿ ಆಚೆ ಹೋಗ್ತಾ ಇದ್ರು. ಇಷ್ಟು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಪಾಪ ಯಾರೋ ಬಿಬಿಎಂಪಿ ಅಂತ ಎಲ್ಲ ಸದಸ್ಯರು ಬಂದು ಕ್ಯಾನ್ವಾಸ್ ಮಾಡಿದ ನಿಜ. ಪಾಪ ಅವ್ರ ಲೆವೆಲಲ್ಲಿ ಅವ್ರು ಏನು ಬೇಕೋ ಅದು ಮಾಡಿದ್ರು. ಜಿಲ್ಲಾಧ್ಯಕ್ಷ ರುದ್ರೇಶ್ ಅವರು ಎಷ್ಟೊಂದು ಮಾಡೋಕ್ಕಾಗ್ತದೆ? ಅವ್ರು ನಮ್ಮ ಜೊತೆ ಮೊದಲಿಂದಲೂ ಕೂಡ ಸಂಪರ್ಕದಲ್ಲಿದ್ದರು, ಜೊತೆಲಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ರಾಜನಾಯಕರು ಒಬ್ಬರು ಬಂದು ಕ್ಯಾನ್ವಾಸ್ ಮಾಡಿದೆ, ನನ್ನ ಸಂಪರ್ಕಕ್ಕೂ ಸಿಗಿದೆ. ಏನು ಉಸ್ತುವಾರಿ ವಹಿಸ್ಕೊಂಡಿದ್ರು ಯೋಗೇಶ್ವರರು, ಅವ್ರು ನಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಇದರಿಂದ ಬೇಸರಿದ್ದೀನಿ ನಾನು. ಓಕೆ ಸರ್, ಯಡಿಯೂರಪ್ಪನವರು ನಿಮ್ಮನ್ನು ಸೇರಿಸ್ಕೊಳ್ಳುವಾಗ ಯಾವ ರೀತಿ ಭರವಸೆ ಕೊಟ್ಟಿದ್ರು, ಮತ್ತೆ ಅವರು ಯಾಕೆ ಪ್ರಚಾರಕ್ಕೆ ಬರಲ್ಲ, ಯಾವ ರೀತಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಆಗ್ತಿದ್ದೆ ಯಾಕೆ ಅಂತ? ಅವ್ರ ಧೋರಣೆ ನಮಗೆ ಅರ್ಥ ಆಗಿಲ್ಲ ಸರ್, ಏನಂತ ಗೊತ್ತಾಗಲಿಲ್ಲ. ಸೇರಿಸ್ಕೊಳ್ಳುವಾಗ ಎಲ್ಲ ನಾವು ಮಾಡ್ತೀವಿ, ಎಲ್ಲ ಬಂದು ಪ್ರಚಾರ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದು ಯಾರು ಬಂದು ಪ್ರಚಾರ ಮಾಡಲಿಲ್ಲ, ಇದರಿಂದ ನಾನು ಸ್ವಲ್ಪ ಇರಿಸ್ಮರ್ಸು ಉಂಟಾಯ್ತು ನನಗೆ. ಹಾಂ, ಸೊ ಯಾವ ನಾಯಕರು ಯಾಕೆ ಪ್ರಚಾರಕ್ಕೆ ಬರಲ್ಲ, ನೀವು ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದೀರಾ? ಬಹುಶಃ ನಮ್ಮಲ್ಲಿ ಗೆಲ್ಲುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ರಾಮನಗರದಲ್ಲಿ ಗೆಲ್ಲುವಂಥದ್ದು ಬಿ ಜೆ ಪಿ ನಾಯಕರುಗಳಿಗೆ ಇಷ್ಟ ಇಲ್ಲ. ಈ ಹಂತಕ್ಕೆ ಬಂದಿದೆ ಚುನಾವಣೆ. ಯಾರೊಬ್ರು ಈಗ ನಿನ್ನೆ ಮೊನ್ನೆ ಬಿಸಿಯ ವಾತಾವರಣ, ಅವ್ರು ಯಾರು ನಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ ಅಂದರೆ ನಾನು ಅಭ್ಯರ್ಥಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಒಬ್ಬ ಮಾಡೋಕ್ಕಾಗತ್ತಾ ಇದನ್ನ ಉಪಚುನಾವಣೆಯಲ್ಲಿ? ವಾಟ್ ನೆಕ್ಸ್ಟ್ ಸರ್, ಈಗ ಮುಂದೆ ಏನು ಮಾಡ್ತೀರಿ? ಮುಂದೆ ನಾನು ಮಾತೃಪಕ್ಷಕ್ಕೆ ಸೇರಾಗಿದೆ, ನಾನು ಮಾತೃಪಕ್ಷದಲ್ಲೇ ಉಳಿದೀನಿ ಸರ್. ಥ್ಯಾಂಕ್ ಯು. ಸೊ ಇದು ಚುನಾವಣಾ ಕಣದ ನಿವೃತ್ತಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಅಭಿಪ್ರಾಯಗಳು. ಯಾವುದೇ ಕಾರಣಕ್ಕೂ ನಾನು ಮತ್ತೆ ಚುನಾವಣೆ ಮುಂದುವರೆದ ಚುನಾವಣೆ ನಿವೃತ್ತಿನ ಘೋಷಣೆ ಮಾಡಿದಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೋಡ ನ್ಯೂಸ್, ಬೆಂಗಳೂರು.